ಹತ್ತು ವರ್ಷ ಸೆಲೆಬ್ರೇಷನ್ನ ಈ ಸಂದರ್ಭವನ್ನು ಹೆಂಗೆ ವ್ಯಕ್ತಪಡಿಸ್ತೀವಿ? ತುಂಬ ಎಮೋಷ್ನಲ್ ದಿನ ಮತ್ತು ತಿಂಗಳು. ಆ್ಯಕ್ಚುಲಿ ಇದೇ ತಿಂಗಳಲ್ಲಿ 2009 ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ. ಸೊ ತುಂಬ ಖುಷಿ ಆಗ್ತಿದೆ ದಟ್ ಈ ಒಂದು 10 ವರ್ಷ ಒಂದು ಲ್ಯಾಂಡ್ಮಾರ್ಕ್ ಅಂತ ಹೇಳ್ತಾರಲ್ಲ, ಒಂದು ಡೆಕೇಡ್ ಅಂತ ಹೇಳ್ತಾರಲ್ಲ, ಆ ಒಂದು ಲ್ಯಾಂಡ್ಮಾರ್ಕ್ ಕಂಪ್ಲೀಟ್ ಆಗಿದೆ ಅಂತ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಆ್ಯಂಡ್ ನಾನು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ದಟ್ ಇಷ್ಟು ಕನ್ನಡದಲ್ಲಿ ನಿಮ್ಮೆಲ್ಲರ ಮುಂದೆ ಎಲ್ಲರ ಜೊತೆ ಮಾತಾಡ್ತೀನಿ, ಇಷ್ಟು ಪ್ರೀತಿ ಸಿಗತ್ತೆ, ಇಷ್ಟು ಅಪ್ರಿಸಿಯೇಷನ್ ಸಿಗತ್ತೆ. ನನ್ನ ಜೊತೆ ನನ್ನ ಜರ್ನಿ ಐ ಥಿಂಕ್ ನೋಡಿಕೊಂಡು ನನ್ನ ಜೊತೆ ನನ್ನ ಜರ್ನಿ ಒಂದು ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ದ ರೀಸನ್ ಆಫ್ ಹ್ಯಾವಿಂಗ್ ದಿಸ್ ಲಿಟಲ್ ಸೆಲೆಬ್ರೇಷನ್, ಯಾಕಂದರೆ ನಿಮ್ಮ ಮೂಲಕ ನನ್ನ ಎಲ್ಲ ಮೀಡಿಯಾ ಫ್ಯಾಮಿಲಿ ಫ್ರೆಂಡ್ಸ್ ಮೂಲಕ ನನ್ನ ಫ್ಯಾನ್ಸ್ಗೆ ಫಸ್ಟ್ ಆಫ್ ಆಲ್ ದೊಡ್ಡದಾಗಿ ಥ್ಯಾಂಕ್ಸ್ ಹೇಳಬೇಕು. ನನ್ನ ಅಭಿಮಾನಿಗಳು ದೇವರು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಅದೇ ರೀತಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಥರ, ಅಕ್ಕ ತಂಗಿ ಬೆಸ್ಟ್ ಫ್ರೆಂಡ್ಸ್ ಅಪ್ಪ ಅಮ್ಮ ಅದೇ ರೀತಿಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಬೈದಿದ್ದೀರಾ, ಕೋಪ ಮಾಡ್ಕೊಂಡಿದ್ದೀರಾ, ಪ್ರೀತಿ ಮಾಡ್ಕೊಂಡಿದ್ದೀರಾ. ಐ ಥಿಂಕ್ ಆ ಒಂದು ರಿಲೇಷನ್ಶಿಪ್ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ನಿಜವಾಗ್ಲೂ ಖುಷಿಯಾಗತ್ತೆ. ಆ್ಯಂಡ್ ಐ ಥಿಂಕ್ ಫೇಸ್ 2 ಆಫ್ ಲೈಫ್ ಇಸ್ ಜಸ್ಟ್ ಬಿಗನ್, ಸೊ ಲುಕಿಂಗ್ ಫಾರ್ವರ್ಡ್ ಟು ಮೋರ್ ಆ್ಯಂಡ್ ಮೋರ್ ಅಮೇಝಿಂಗ್ ಇಯರ್ಸ್. ಯಾವಾಗ ಮೇಡಮ್ ಕರೆಕ್ಟ್ ಪರ್ಟಿಕ್ಯುಲರ್ ಡೇಟ್ ನೆನಪಿದೆ ನಿಮಗೆ? 20th March 2009. ಇದು ನಾನು ಇನ್ನೂ ಸೆಕೆಂಡ್ ಡೆಬ್ಯೂ ಡೇಟ್ ಹೇಳ್ತಾ ಇದ್ದೀನಿ ಅಂತ. 20th March 2009 ಅನಿಸುತ್ತೆ ಮದಕರಿ ರಿಲೀಸ್ ಆಗಿತ್ತು. ಆ್ಯಂಡ್ ಐ ಫಿನಿಶ್ಡ್ 20th March, 10 years ಫಿನಿಶ್ ಆಯಿತು ನನಗೆ. ಆ್ಯಂಡ್ ಐ ಥಿಂಕ್ ಇಮ್ಮಿಡಿಯೇಟಾಗಿ ಮಾಡೋಕ್ಕಾಗಲಿ, ಒಂದು ಸ್ವಲ್ಪ ಬ್ಯುಸಿ ಇದೆ ನಾನು, ಬಟ್ ಐ ಥಿಂಕ್ ಇಟ್ಸ್ ನೆವರ್, ಇಟ್ಸ್ ಆಲ್ವೇಸ್ ಬೆಟರ್ ಲೇಟ್ ದೆನ್ ನೆವರ್ ಅಂತ ಹೇಳ್ತಾರಲ್ಲ. ಸೊ ಐ ಜಸ್ಟ್ ಥಾಟ್ ದಟ್ ಈ ಒಂದು ಟೈಮಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬರು ಪರ್ಸನ್ ನಾನು ನ್ಯಾಪ್ಸ್ಬೇಕು, ಹೂಎವರ್ ಇಸ್ ಅ ಪಾರ್ಟ್ ಆಫ್ ದ ಜರ್ನಿ ದಟ್ ಐ ಬಿನ್ ಇನ್. ಇಲ್ಲಿ ಸಾಕಷ್ಟು ಲೈಕ್ ಅಂದರೆ ಐ ಸ್ಟಿಲ್ ರಿಮೆಂಬರ್ ದಟ್ ನಾನು ಸ್ಟಾರ್ಟ್ ಮಾಡಿದಾಗ ಲಾಟ್ ಆಫ್ ಪೀಪಲ್ ವರ್ ಆ್ಯಂಕರ್ಸ್, ಹೊಸ ಆ್ಯಂಕರ್ಸ್ ಆಗಿ ಜಾಯ್ನ್ ಆಗಿದ್ರು ಎಲ್ಲ ಚಾನೆಲ್ಸಲ್ಲಿ. ಇಷ್ಟು ಚಾನೆಲ್ಸ್ ಇರ್ತಾನು ಇರಲಿಲ್ಲ. ಐ ಥಿಂಕ್ ಇವಾಗಂತೂ ತುಂಬ ಚಾನೆಲ್ಸ್ ಬಂದುಬಿಟ್ಟಿದೆ, ಇಷ್ಟು ಚಾನೆಲ್ಸೂ ಇರಲಿಲ್ಲ, ನ್ಯೂಸ್ ಪೇಪರ್ಸೂ ಇರಲಿಲ್ಲ. ಬಟ್ ಆ ಬೇಸಿಕ್ ಸ್ಮಾಲ್ ಫ್ಯಾಮಿಲಿ ಆಫ್ 25-30 ಜರ್ನಲಿಸ್ಟ್ ಆಫ್ ಟೆಲಿವಿಷನ್ ಆ್ಯಂಡ್ ನ್ಯೂಸ್ ಪೇಪರ್ ಇದ್ದಿದ್ದು. ಆ್ಯಂಡ್ ನನ್ನ ಫಸ್ಟ್ ಪ್ರೆಸ್ ಮೀಟು ತುಂಬಾ ಕೆಟ್ಟದಾಗಿತ್ತು. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್. ತುಂಬ ಬೈಸ್ಕೊಂಡಿದ್ದೆ ನಾನು, ವಿಜಯ್ ಸಾರ್ಥಿ ಸರ್ ಹತ್ರ ಬೈಸ್ಕೊಂಡಿದ್ದೆ. ಸೊ ಯಾ, ಐ ಸ್ಟಿಲ್ ರಿಮೆಂಬರ್ ದೋಸ್ ಥಿಂಗ್ಸ್. ಆ್ಯಂಡ್ ಇವಾಗ ಎಲ್ಲರೂ ಚಾನೆಲ್ ಹೆಡ್ಸ್ ಆಗಿದ್ದಾರೆ, ಎಂಟರ್ಟೈನ್ಮೆಂಟ್ ಹೆಡ್ ಆಗಿದ್ದಾರೆ, ದೊಡ್ಡ ದೊಡ್ಡ ಪೊಸಿಷನ್ಸಲ್ಲಿದ್ದಾರೆ, ಆಲ್ ದ ಮೀಡಿಯಾ ಪೀಪಲ್ ದರ್ ಐ ನೋ. ಆ್ಯಂಡ್ ನೀವು ಎಲ್ಲರೂ ಬರ್ತಾ ಬರ್ತಾ ವರ್ಷ ಐ ಮೇಡ್ ಫ್ರೆಂಡ್ಸ್ ವಿತ್ ದ ಮೀಡಿಯಾ, ಹೊಸ ಹೊಸ ಆ್ಯಂಕರ್ಸ್ ಆಗಲಿ, ಪ್ರೊಡಕ್ಷನ್ ಅವರಾಗಲಿ, ಕ್ಯಾಮ್ರಾಮೆನ್ಸ್ ಆಗಲಿ, ಟೆಕ್ನಿಷಿಯನ್ಸ್. ಸೊ ಇಟ್ಸ್ ಬಿನ್ ಅ ಬ್ಯೂಟಿಫುಲ್ ಜರ್ನಿ ದಟ್ ಐವ್ ಸೀನ್. ಆ್ಯಂಡ್ ಐ ಥಿಂಕ್ ಮ್ಯಾಕ್ಸಿಮಮ್ ಸ್ಪೆಷಲ್ ರಿಲೇಷನ್ಶಿಪ್ ನಾನು ಇದ್ದಿದ್ದೆ ಮೀಡಿಯಾ ಅವ್ರ ಜೊತೆ. ಸೊ ಐ ಥಿಂಕ್ ಅದು ಅದಕ್ಕಿಂತ ಮುಂಚೆ ಅದಕ್ಕಿಂತ ಆದಮೇಲೆ ಐ ಥಿಂಕ್ ಮೀಡಿಯಾ ವಾಸ್ ದಿ ಓನ್ಲಿ ಸೋರ್ಸ್ ದಟ್ ನನ್ನ ಫ್ಯಾನ್ಸ್ಗೆ ನಾನು ರೀಚ್ ಆಗ್ಬೋದಿತ್ತು. ನಾನು ಯಾವ ಥರ ಇದ್ದೀನಿ, ನನ್ನ ಪರ್ಸ್ನಾಲಿಟಿ ಆಗಲಿ, ನನ್ನ ಫಿಲ್ಮ್ ಸಾಂಗ್ಸ್ ಆಗಲಿ, ಅದು ಮೀಡಿಯಮ್ ಇದ್ದಿದ್ದು ಮೀಡಿಯಾ. ಸೊ ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಎವ್ರಿಬಡಿ ಪರ್ಸ್ನಲಿ ಇವತ್ತು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಟ್ ಜರ್ನಿ. ಆ್ಯಂಡ್ ನಿಜವಾಗ್ಲೂ ಆ ಒಂದು ಅಭಿಮಾನ ಕನ್ನಡದ ಮೇಲೆ, ಈ ಈ ಭೂಮಿ ಮೇಲೆ, ಈ ಒಂದು ಸ್ಟೇಟ್ ಮೇಲೆ ಎಷ್ಟಿದೆ ನನಗೆ, ಅದು ಎಲ್ರಿಗೂ ಆಗಲೇ ಗೊತ್ತಿರೋ ವಿಷಯ. ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿರೋ ಒಂದು ಕನ್ನಡದ ಹುಡುಗಿ ಅಂತ ಹೆಸರು ಬಂದರೆ ತುಂಬಾ ಹೆಮ್ಮೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ನೀವು ಮಾಡಿದ ಸಿನಿಮಾಗಳಲ್ಲಿ ಹೀರೋಯಿನ್ ಓರಿಯಂಟೆಡ್ಕ್ಕಿಂತ ನೀವೇ ಹೀರೋ ಪ್ಲಸ್ ಹೀರೋ ಹೀರೋಯಿನ್ ತುಂಬ ಹೀರೋ ಫಿಲ್ಮ್ಗಳಲ್ಲಿ, ಆದರೆ ಫೀಮೇಲ್ ಓರಿಯಂಟೆಡ್ ಸಿನಿಮಾಗಳನ್ನು ತುಂಬ ಮಾಡಿದ್ರು, ಆಕ್ಷನ್ ಓರಿಯಂಟೆಡ್. ಯಾ, 10 ವರ್ಷದಲ್ಲಿ ನೀವೇ ಮೋಸ್ಟ್ಲಿ ಜಾಸ್ತಿ? ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ, ಬಿಕಾಸ್ ವೆನ್ ಐ ಕೇಮ್ ಇನ್ ಟು ದಿ ಇಂಡಸ್ಟ್ರಿ ಒಂದು ಒಂಥರ ಇಮೇಜ್ ಡೆವಲಪ್ ಆಗುತ್ತೆ ಒಬ್ಬ ಆ್ಯಕ್ಟ್ರೆಸ್ಗೆ ಇಂಡಸ್ಟ್ರಿ ಬಂದಾದಮೇಲೆ. ಸೊ ಆ ಒಂದು ಇಮೇಜಲ್ಲಿ ಗ್ಲ್ಯಾಮರಸ್, ಬೋಲ್ಡ್, ಕಮರ್ಷಿಯಲ್, ತುಂಬ ಕಮರ್ಷಿಯಲ್ ಸಿನಿಮಾಗಳು, ಆ ಥರ ಇಮೇಜ್ ಬಂತು ನನಗೆ. ಸೊ ನಾನು ನಿಜವಾಗ್ಲೂ ಅದರಲ್ಲಿ ಕೂಡ ಬೇರೆ ಬೇರೆ ರೀತಿಯಾದ ಪಾತ್ರಗಳು ಮಾಡ್ಕೊಂಬಂದೆ. ಬಟ್ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ದಟ್ ನನ್ನ ಲೈಫಲ್ಲಿ ಒಂದು ಈ ಥರ ಒಂದು ಫೇಸ್ ಬರುತ್ತೆ, ದಟ್ ಐ ವಿಲ್ ಬಿ ದ ಹೀರೋ ಆ್ಯಂಡ್ ದ ಹೀರೋಯಿನ್ ಆಫ್ ಅ ಫಿಲ್ಮ್. ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ, ತುಂಬ ದೊಡ್ಡ ಜವಾಬ್ದಾರಿ ಇತ್ತು ಅದು. ಆ್ಯಂಡ್ ಆ ಒಂದು ವಿಶ್ವಾಸ ನನ್ನ ಮೇಲೆ ಇಟ್ಟಿರೋ ಎಲ್ಲ ಡೈರೆಕ್ಟರ್ಸ್ಗೆ, ಫಸ್ಟ್ ಪ್ರೊಡ್ಯೂಸರ್ ಮಂಜು ಸರ್, ಅವರು ಇಟ್ಟಿರೋ ವಿಶ್ವಾಸದ ಮೇಲೆ ಈ ಒಂದು ಇಮೇಜ್ ಬಂದಿದೆ. ಆ್ಯಂಡ್ ರಿಕಾರ್ಡ್ ನಾನು ಐ ಥಿಂಕ್ ಈ ಕಂಪ್ಲೀಟ್ ದೇಶದಲ್ಲಿ ಒಂದು ರೆಕಾರ್ಡ್ ಸೆಟ್ ಮಾಡಿದೆ ದಟ್ ದ ಓನ್ಲಿ ಆ್ಯಕ್ಟ್ರೆಸ್ ದಟ್ ನನ್ನ ಹೆಸರು ಮೇಲೆ ನನ್ನ ಸಿನಿಮಾ ಇದೆ ಅಂತ ಒಂದು ರೆಕಾರ್ಡ್ ಮಾಡಿದೆ. ಸೊ ಐ ಥಿಂಕ್ ದ್ಯಾಟ್ ವಾಸ್ ಅಂದ್ಕೊಂಡಿರಲಿಲ್ಲ ದಟ್ ಆಗುತ್ತೆ, ಬಿಕಾಸ್ ನಾವು ಫಸ್ಟ್ ಸೋಲೋ ಸಿನಿಮಾ ಮಾಡಿದಾಗ ವಿ ಡೆಂಟ್ ಈವನ್ ಹ್ಯಾವ್
ದಿಸ್ ಟೈಟಲ್ ಇರಲಿಲ್ಲ ನಮಗೆ ಸಿನಿಮಾದಲ್ಲಿ ಮಾಡಿದಾಗ, ಫೋಟೋಶೂಟ್ ಎಲ್ಲ ಮುಹೂರ್ತ ಮಾಡಿದಾಗ. ಆ್ಯಂಡ್ ಅದೂ ಹೊಸ ಟ್ರೆಂಡ್, ಒಬ್ಬ ಹೀರೋಯಿನ್ ಬರ್ತ್ಡೇ ದಿನ ಮುಹೂರ್ತ ಸಿನಿಮಾ ಮುಹೂರ್ತ ಆಗಬೇಕು, ಮತ್ತು ಅದೇ ದಿನ ಅವ್ರದೇ ಹೆಸರಲ್ಲಿ ಒಂದು ಸಿನಿಮಾ ಆಗಬೇಕು ಅಂಥದ್ದು. ಸೊ ಹೊಸ ಹೊಸ ಟ್ರೆಂಡ್ಸ್ ನಾವು ಪ್ರಯತ್ನ ಪಟ್ಟಿದ್ದೀವಿ ತರಕ್ಕೆ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಐ ಥಿಂಕ್ ಅದು ಒಂದು ಲೆವೆಲ್ಗೆ ಒಂದು ಸಕ್ಸಸ್ ಆಗಿದೆ. ಸೊ ಇಟ್ ವಾಸ್ ನೈಸ್. ನಾನು ಅನ್ಕೊಂಡಿರಲಿಲ್ಲ ದಟ್, ಬಿಕಾಸ್ ಸಿ ನಾನು ಆ್ಯಕ್ಷನ್ ಎಲ್ಲ ಕಲ್ತಿದ್ದು ಬಿಕಾಸ್ ಐ ಲವ್ ಡೂಯಿಂಗ್ ಆ್ಯಕ್ಷನ್ ಆ್ಯಂಡ್ ಐ ಬಿನ್ ಇನ್ ಸ್ಪೋರ್ಟ್ಸ್. ಬಟ್ ಈ ಥರ ಒಂದು ಸ್ಕ್ರೀನಲ್ಲಿ ಬಂದು ಒಂದು 20-25 ಜನಕ್ಕೆ ಹೊಡಿಯೋದು, ಮತ್ತು ಆ್ಯಕ್ಷನ್ ಮಾಡೋದು, ಮತ್ತು ಜನ ಅದನ್ನು ಇಷ್ಟು ಇಷ್ಟಪಡ್ತಾರೆ, ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ದ್ಯಾಟ್ಸ್ ವೈ ಐ ಸೆಡ್ ಸಿ, ನೀವು 100% ಮನಸ್ಸಿಂದ ಏನು ಎಫರ್ಟ್ ಹಾಕಿದ್ದು ಏನಿದ್ದು ಮಾಡಿದ್ರು, ಅಕಸ್ಮಾತ್ ಅದು ಸಕ್ಸಸ್ ಆಗಲಿಲ್ಲ ಅಂದರೂ ಅದು ರೀಚ್ ಆಗುತ್ತೆ, ದ ರೈಟ್ ಪೀಪಲ್ ದಟ್ ಯು ವಾಂಟ್ ರೀಚ್. ಸೊ ಐ ಥಿಂಕ್ ಅದಾಗಿದೆ 10 ವರ್ಷದಲ್ಲಿ. ನೀವು ಲಕ್ಕಿ ಅನ್ಸುತ್ತೆ ಅಂದರೆ ಫಸ್ಟ್ ಸಿನಿಮಾದಿಂದಲೂ ನಿಮ್ಮ ಜರ್ನಿ ಬೇಗ ಟೇಕ್ ಆಫ್ ಆಯಿತು, ಜನ ಕೂಡ ನಿಮ್ಮನ್ನ ಬೇಗ ಒಪ್ಕೊಂಡ್ರು, ಸ್ಯಾಂಡಲ್ವುಡ್ ಜನ ಆಗಿರ್ಬೋದು ಅಥವಾ ಕನ್ನಡಿಗರು ನಿಮ್ಮನ್ನ ಬೇಗ ಸ್ವೀಕಾರ ಮಾಡಿದ್ರು, ಜೊತೆಗೆ ಇವತ್ತಿನ ತನಕನೂ ಆ ರಿಲೇಷನ್ ಹಾಗೆ ಇಟ್ಕೊಂಡಿದ್ದಾರೆ? ಐ ನಿಜವಾಗ್ಲೂ ಐ ಥಿಂಕ್ ನಿಜವಾಗ್ಲೂ ಯಾವುದು ಪುಣ್ಯ ಮಾಡಿದ್ದೀನಿ, ಬಿಕಾಸ್ ನಾನೊಬ್ಬ ಪಂಜಾಬಿ, ನಾನು ಬಂದಿದ್ದು ಬಿಕಾಸ್ ನಮ್ಮ ಅಪ್ಪ ಟ್ರಾನ್ಸ್ಫರ್ ಆಯಿತು ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ಕನ್ನಡ ಸಿನಿಮಾಗಳು ಕೂಡ ಸಡನ್ ಆಗಿ ಸ್ಟಾರ್ಟ್ ಮಾಡಿದ್ವಿ, ಆ್ಯಂಡ್ ಟೇಕ್ ಆಫ್ ಲೈಕ್ ನೀವು ಹೇಳ್ದ ಹಾಗೆ ತುಂಬಾ ಚೆನ್ನಾಗಿತ್ತು. ಸೊ ನಿಜವಾಗ್ಲೂ ನಾನು ಲಕ್ಕಿ. ಬಟ್ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ದಟ್ ಯುನೋ ಈ ಜರ್ನಿ ಎಲ್ರಿಗೂ ಆಚೆಯಿಂದ ತುಂಬಾ ಒಂದು ಯುನೋ ಗೋಲ್ಡನ್, ಮತ್ತು ತುಂಬಾ ಒಂದು ಯುನೋ ಫಾಸ್ಟ್ ಆಗಿ ಅನಿಸುತ್ತೆ. ಬಟ್ ಪ್ರತಿಯೊಬ್ಬರು ಆ್ಯಕ್ಟರ್ ಅವ್ರದೇ ಆದಂಥ ಒಂದು ಸ್ಟ್ರಗಲ್ ಫೇಸ್ ಮಾಡ್ತಾರೆ, ಅವ್ರದೇ ಆದಂಥ ಒಂದು ಜರ್ನಿ ಫೇಸ್ ಮಾಡ್ತಾರೆ. ಸೊ ಆಫ್ ಕೋರ್ಸ್ ಟೇಕ್ ಆಫ್ ಇಸ್ ಅಮೇಝಿಂಗ್, ಆ್ಯಂಡ್ ಐ ಹವ್ ಡನ್ ಲೈಕ್ ಎಲ್ಲ ಹೀರೋಸ್ ಜೊತೆ ಕೆಲಸ ಮಾಡಿದ್ದೀನಿ, ಒಳ್ಳೆಯ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ, ಐ ವರ್ಕ್ ಟು ಸಮ್ ಗ್ರೇಟ್ ಪ್ರೊಡ್ಯೂಸರ್ಸ್. ಐ ಥಿಂಕ್ ಆ ಒಂದು ವೇಳೆ ನೋಡಿದರೆ ಖಂಡಿತ ತುಂಬಾ ಒಳ್ಳೆ ಜರ್ನಿ ಇತ್ತು ನನಗೆ. ಬಟ್ ಅದೇ ರೀತಿಯಲ್ಲಿ ಐ ಹವ್ ಆಲ್ಸೋ ಸೀನ್ ಅ ಲಾಟ್ ಆಫ್ ಲೈಕ್ ಎಷ್ಟು ಹಿಟ್ಸ್ ನೋಡಿದ್ದೀನಿ ಅಷ್ಟು ಫ್ಲಾಪ್ಸ್ ನೋಡ್ತೀವಿ ನಾವು, ಎಷ್ಟು ಇಷ್ಟಪಡ್ತಾರೆ ಜನ ಅಷ್ಟು ನಮಗೆ ಬೈದಿದ್ದಾರೆ ಜನ. ಬಿಕಾಸ್ ಸಿ ಅವ್ರ ಮನಸ್ಸಿಂದ ಇವಾಗ ಒಂದು ಫ್ಯಾಮಿಲಿ ಮೆಂಬರ್ಗೆ ನೀವು ಯಾವ ರೀತಿಯಲ್ಲಿ ಬೈತೀರ ಅದೇ ರೀತಿಯಲ್ಲಿ ಜನ ಬೈತಾರೆ. ಆವಾಗ ಸಿ ಬರೀ ಓಕೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕಂಟಿನ್ಯೂಸ್ ಆಗಿ ಹೇಳಿದ್ರೆ ಇಟ್ ಇಸ್ ನಾಟ್ ಅ ಕನೆಕ್ಷನ್, ಇಟ್ ಇಸ್ ಜಸ್ಟ್ ಲೈಕ್ ಓಕೆ ಒನ್ ಟ್ರ್ಯಾಕ್ ರೋಡ್ ಹೋಗ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ. ಬಟ್ ವೆನ್ ದೇ ಸೇ ದಟ್ ಓಕೆ ನಮ್ಗೆ ಇದು ಇಷ್ಟ ಆಗಲಿಲ್ಲ, ಸೊ ಅಂದರೆ ಆವಾಗ ಅರ್ಥ ಆಗುತ್ತೆ ದಟ್ ಅವ್ರು ನಿಜವಾಗ್ಲೂ ಅವ್ರ ಮನಸ್ಸಲ್ಲಿ ನಮ್ಮನ್ನು ಒಂದು ಜಾಗ ಕೊಟ್ಟಿರೋದು. ಸೊ ದ್ಯಾಟ್ ಇಸ್ ಸಮಥಿಂಗ್ ದಟ್ ಮ್ಯಾಟರ್ಸ್ ಟು ಮೀ ಮೋರ್ ದೆನ್ ದ ಫಿಲ್ಮ್ಸ್ ಆರ್ ದ ಸಕ್ಸಸ್ ಆರ್ ದ ಹಿಟ್ಸ್ ದಟ್ ಐವ್ ಡನ್. ನೋಡಿ, ಐ ಥಿಂಕ್ ದಟ್ ದ ಮೀಡಿಯಾ ಶುಡ್ ಬಿ ರಿಯಲಿ ಹ್ಯಾಪಿ, ಯಾಕಂದರೆ ನಾನು ಒಬ್ಬಳೇ ಸೋಲೋ ಸಿಂಗಲ್ ಪರ್ಸನ್ ಇರೋದು ಇಂಡಸ್ಟ್ರಿಯಲ್ಲಿ, ಅದನ್ನು ನೀವು ಖುಷಿ ಪಡಬೇಕು. ನನಗೆ ಅರ್ಥ ಆಗಲ್ಲ ನೋಡಿ, ಎಲ್ಲರೂ ಮದುವೆ ಮಾಡ್ಕೊಂಬಿಟ್ರು.